हाई फ्रेंड्स वेलकम बैक टू द चैनल ना सद्य के कोगारु अनो प्लेसल इल्लिंद हत्रने ओंदु भीमेश्वर जलपात अंत अल्ले ओंदु केव टेंपल कूड इदे अंत तुंबा ओल्ड ईश्वरन ओंदु देवस्थान कूड इदे अंत सो नोडोण अंत होरटिदीवि ಬೆಳಗಷ್ಟೆ ನಾವು ಜೋಗದ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಜೋಗದಿಂದ ಇಲ್ಲಿಗೆ ಬರ್ತಾ ಇದ್ದೇವೆ. ಜೋಗದಿಂದ ಒಂದು ಹತ್ರ 40-45 ಕಿಲೋಮೀಟರ್ಸ್ ಹತ್ರ ಆಗುತ್ತೆ. ಈ ಕಾರ್ಗಲ್ ಬಟ್ಕಲ್ ರೋಡ್ ಅಂತ ಇದೆ. ಸೊ ಆ ರೋಡಲ್ಲಿ ಬರಬೇಕು. ಈ ರೋಡ್ ಇದೆಯಲ್ಲ ಮಾತ್ರ ಆಸಮ್ ಆಗಿದೆ, ಆಯಿತಾ? ಸಖತ್ತಾಗಿದೆ. ಫುಲ್ ಫಾರೆಸ್ಟ್ ಏರಿಯಾ. ನೀವು ಬೈಕ್ ರೈಡರ್ಸ್ ಅಂತಿದ್ರೆ ಡೆಫಿನೆಟ್ಲಿ ಪ್ಲೇಸಿಗೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಖುಷಿ ಪಡ್ತೀರಾ. ಯಾಕಂದರೆ ಅಷ್ಟು ಕರ್ವಿ ಕರ್ವಿ ರೋಡ್ಸ್ ಇದೆ, ಬಟ್ ಎಲ್ಲೂ ಹೊಂಡಗಳಿಲ್ಲ, ಆಯಿತಾ? ನೀವು ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ನನಗಂತೂ ಸಖತ್ ಖುಷಿ ಆಯ್ತು ಈ ರೋಡ್. ಸೊ ಇಲ್ಲಿಂದ ಈಗ ನಮ್ಮ ಪಯಣ ಮುಂದುವರಿಸ್ಬೇಕು. ಒಂದೇ ಒಂದಂದರೆ ನೀವು ಇಲ್ಲಿ ಬರ್ತೀರಾ ಅಂತಿದ್ರೆ ನಿಮ್ಮ ತಿಂಡಿಯನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ತನ್ನಿ, ಆಯಿತಾ? ಇಲ್ಲೆಲ್ಲೂ ನಿಮಗೆ ಹೋಟೆಲ್ ಗೀಟೆಲೆಲ್ಲ ಸಿಕ್ಕಾಪಟ್ಟೆ ರೇರು. ನಾವು ಆ್ಯಕ್ಚುಲಿ ಓಲ್ ಮುಂದೋಗಿ ಈಗ ವಾಪಸ್ ಬಂದ್ವಿ. ಇಲ್ಲೊಂದೇನೋ ಒಂದು ಫುಡ್ ಜಾಯಿಂಟ್ ಇದೆ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಏನೂ ಇಲ್ಲ, ಆಯಿತಾ? ಈ ಚಿಪ್ಸು ಪಾಪ್ಕಾರ್ನು ಅದನ್ನೆಲ್ಲ ತಿಂದ್ಕೊಂಡು ಈಗ ಹೆಂಗೋ ಮುಂದುವರಿಸ್ಬೇಕು ಪಯಣನ. ನಮ್ಮ ಜೊತೆ ಎಲ್ಲ ಇದ್ದಾರೆ, ನಮ್ಮ ಟೀಮವರು ಅಮ್ಮೋಗಿದ್ದಾರೆ, ಕೀರ್ತಿ ಇದ್ದಾರೆ, ಸ್ನೇಹ ಇದ್ದಾರೆ. ನನ್ನ ನೋಡಿ ಅಲ್ಲಿ ಕೂತಿದ್ದಾರೆ ಎಲ್ಲರೂ. ಸೊ ಇಲ್ಲೇನಾದ್ರೂ ಒಂದು ಸ್ವಲ್ಪ ಹೊಟ್ಟೆ ಹಾಕ್ಕೊಂಡು ಲೈಟಾಗಿ ಆಮೇಲೆ ಇಲ್ಲಿಂದ ಪಯಣ ಮುಂದುವರಿಸ್ಬೇಕು. ಸ್ವಲ್ಪ ಅಡ್ವೆಂಚರಸ್ಸು ಆಗಿರುತ್ತೆ ಈ ರೈಡ್, ಯಾಕಂದರೆ ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಮಾಡೋಕ್ಕಿದೆಯಂತೆ. ನಾನು ಅಂದ್ಕೊಳ್ತೀನಿ ಅಲ್ಲಿ ಜೀಪ್ ಎಲ್ಲ ಇದೆ ಅಂತ ಹೇಳಿದರು, ಬಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅದು ಸಿಗುತ್ತಾ ಇಲ್ವಾ ಏನು ಐಡಿಯಾ ಇಲ್ಲ. ಸ್ನೇಹ ಟ್ರೆಕ್ಕಿಂಗ್ ಮಾಡ್ಬೇಕು, ಒಂದು 2-3 ಕಿಲೋಮೀಟರ್ ರೆಡಿನಾ? ಮಾಡುವ. ಬಟ್ ಅಲ್ಲಿ ವ್ಯೂ ಮಾತ್ರ ಸಖತ್ತಾಗಿರುತ್ತಂತೆ. ಸೊ ಅಲ್ಲಿ ಹೋದ ನಂತರನೇ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂಥೇಳಿ. ಸ್ಟೇ ಟ್ಯೂನ್ಡ್, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ದೇವ್ರ ದಯೆಯಿಂದ ನಮಗೆ ಪರೋಟ ಮತ್ತು ದಾಲ್ ಸಿಕ್ಕಿದೆ ಈಗ ತಿನ್ನಕ್ಕೆ. ಇದರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಬೇಕು ನಾವು. ಫ್ರೆಂಡ್ಸ್ ಫೈನಲ್ಲಿ ನೋಡಿ ಇಲ್ಲಿ ರೀಚ್ ಆಗಿದ್ದೀವಿ. ಶ್ರೀ ಕ್ಷೇತ್ರ ಭೀಮೇಶ್ವರ ಅಂತ ಬರೆದಿದ್ದಾರೆ. ಕಾರ್ಗಳೆಲ್ಲ ಇಲ್ಲೇ ನಿಲ್ಲುತ್ತೆ, ಅಂದರೆ ಕೆಳಗಡೆ ನಿಮಗೆ ಜೀಪ್ ಇದ್ರೆ ಹೋಗೋಕ್ಕಾಗತ್ತೆ, ಯಾಕಂದರೆ ಫುಲ್ ಆಫ್ ರೋಡಿಂಗ್ ಇಲ್ಲಿಂದ. ಇಲ್ಲಿ ಕೆಳಗೆ ಒಂದು ರೋಡ್ ತೋರ್ತಾ ಇದೆಯಲ್ಲ, ಸೊ ಸ್ವಲ್ಪ ಹೋಲ್ ತನಕ ಸಿಮೆಂಟ್ ಇದೆ, ಅದು ಕಾಂಕ್ರೀಟ್ ಹಾಕಿದ್ದಾರೆ. ಅಲ್ಲಿಂದ ಮತ್ತು ಪುನಃ ಆಫ್ ರೋಡಿಂಗ್ ಹೋಗಬೇಕು. ಸೊ ನಾವೀಗ ಸದ್ಯಕ್ಕೆ ಜೀಪನ್ನು ಬುಕ್ ಮಾಡಿದ್ದೀವಿ. ಜೀಪು ಒಂದು ಟ್ರಿಪ್ಪಿಗೆ, ಅಂದರೆ ಹೋಗಿ ವಾಪಸ್ ಬರೋಕ್ಕೆ 800 ರುಪೀಸ್ ತೊಗೊಳ್ತಾರೆ. ಒಂದು ಟ್ರಿಪ್ಪಲ್ಲಿ 8 ಜನ ಹೋಗ್ಬೋದು, ಅಂದರೆ ಪರ್ ರೆಡ್ ನಿಮಗೆ ಹೋಗಿ ಬರೋಕ್ಕೆ ಜಸ್ಟ್ 100 ರುಪೀಸ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿಂದ ಹೋಗ್ಬೇಕೀಗ. ಸೊ ಜೀಪ್ ಬರುತ್ತೆ ಈಗ, ಇನ್ನೊಂದು 1-2 ನಿಮಿಷದಲ್ಲಿ ಬರುತ್ತೆ. ಅಲ್ಲಿಂದ ಹೋಗ್ತೀವಿ. ಸಖತ್ತಿರುತ್ತೆ ಮಾತ್ರ ಈ ಟೆರೈನು, ಯಾಕಂದರೆ ಫುಲ್ ನಿಮಗೆ ನೋಡ್ಬೋದು ನೀವು, ಫಾರೆಸ್ಟ್ ಏರಿಯಾ ಥರನೇ ಇದೆ. ಸೊ ಒಳ್ಳೆ ಸೀನಿಕ್ ಬ್ಯೂಟಿ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಎಲ್ಲಿ ನೋಡಿದ್ರಲ್ಲಿ ಗ್ರೀನರಿ, ಆ ಕಡೆ ಈ ಕಡೆ ಎಲ್ಲ ಕಡೆ. ಓಕೆ, ಜೀಪ್ ಬಂದಿದೆ. ಇದರ ಟೈರ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ರೋಡ್ ಯಾವ ಲೆವೆಲ್ಗೆ ಇರ್ಬೋದು ಅಂತ. ಸಖತ್ ಅಡ್ವೆಂಚರಸ್ ಆಗಿರುತ್ತೆ ಮಾತ್ರ. ಬನ್ನಿ ಹೋಗೋಣ ಜೀಪಲ್ಲಿ. ನಾವೀಗ ಜೀಪಲ್ಲಿ ಇದ್ದೀವಿ, ನಮ್ಮ ಜೊತೆ ದಿನೇಶ್ ಅವರು ಇದ್ದಾರೆ. ದಿನೇಶ್ ಅವರು ಎಷ್ಟು ಟ್ರಿಪ್ ಹೊಡಿತೀರ ಡೈಲಿ? ಒಂದು 2-3 ಆಗುತ್ತೆ. ಯಬ್ಬಾ, ಫುಲ್ ಶೇಕ್ ಆಗ್ತಾ ಇದೆ. ಎದುರು ವ್ಯೂ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ನೋಡಿ ಒಂದ್ಸಲ. ದಿನೇಶ್ ಅವ್ರ ನಂಬರ್ ಹಾಕ್ತೀನಿ ನಾನು, ನೀವು ಇಲ್ಲಿ ಬಂದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ ದಿನೇಶ್ರೆ? ಜೀಪಲ್ಲಿ ಎಲ್ಲರನ್ನು ಬಿಡ್ತೀರಲ್ಲ? 100% ಬಿಡ್ತೀರ? ಎಸ್ ಎಸ್, ಅವ್ರ ನಂಬರ್ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಳ್ಳಿ, ಚೆಕ್ ಮಾಡಿ, ಆಯ್ತಾ? ನೀವು ಟ್ರೆಕ್ ಮಾಡ್ಕೊಂಡು ಬರೋದಿದ್ರೆ ಬರ್ಬೋದು, ಆಯಿತಾ? ಅಂದರೆ ಸ್ವಲ್ಪ ಬೆಳಗ್ಗೆ ಬನ್ನಿ,
ತುಂಬ ಸುಸ್ತಾಗುತ್ತೆ, ಯಾಕಂದರೆ ಆ ಲೆವೆಲ್ ಆಗಿದೆ ರೋಡ್ಗಳು. ಬಟ್ ಇದ್ದು ನೀವು ಜೀಪ್ ರೈಡ್ ಮಾಡಿದ್ರೆ ಮಾತ್ರ ಸಖತ್ ಅಡ್ವೆಂಚರಸ್ ಆಗಿರುತ್ತೆ. ಫ್ಯಾಂಟಸಿ ಪಾರ್ಕಿಗೆಲ್ಲ ಹೋಗಿ ರೋಲರ್ ಕೋಸ್ಟರ್ಗೆಲ್ಲ ಅಷ್ಟೆಲ್ಲ ದುಡ್ಡು ಕೊಡಬೇಕಾಗಿಲ್ಲ, ಇಲ್ಲಿ ಬಂದ್ಬಿಟ್ರೆ ಎಲ್ಲ ಆಲ್ ಇನ್ ಒನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವಾ. ನಾವು ಒಂದು ಪಾಯಿಂಟಲ್ಲಿ ಹೋಗೋ ಚಾನ್ಸೇ ಇಲ್ಲ, ಯಾಕಂದ್ರೆ ಅಷ್ಟು ಕೆಸರೆಲ್ಲ ಇತ್ತು. ಆಮೇಲೆ ದಿನೇಶ್ ಅವರು ಹೇಳಿದರು ಇದೇನು ಇಲ್ಲ, ನೀವು ಮಳೆಗಾಲದಲ್ಲಿ ಬರಬೇಕು ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಇರು ಅದು ಹೇಳಿದ್ರು ಅವ್ರು. ಅಂದರೆ ಈಗ ಅಕ್ಟೋಬರ್ ನಡೀತಾ ಇದೆ, ಅಕ್ಟೋಬರ್ ನವಂಬರ್ ನಡೀತಾ ಇದೆ, ಒಂದು ತಿಂಗಳಿಂದ ಬಂದದ್ದಿದ್ದರೆ ಇನ್ನೂ ಸಖತ್ತಾಗಿ ರುಗ್ವಿ ಅಂತ ಹೇಳಿದರು. ಬಟ್ ಈಗಲೂ ಏನು ಕಡಿಮೆ ಇಲ್ಲ, ನೀವು ಸುತ್ತಮುತ್ತ ನೋಡ್ಬೋದು ಸಖತ್ ಪ್ರಕೃತಿ ಮಧ್ಯನೇ ಇದ್ದೀವಿ ನಾವೀಗ. ಒಂಥರ ಫುಲ್ ಅಡ್ವೆಂಚರಸ್ ರೈಡ್ ಇದು ಅಲ್ವಾ ಅಮ್ಮಕ್ಕ? ಬಂದಿ ಅಮ್ಮಕ್ಕ ಬಂದಿದ್ದೀರಾ? ಇಲ್ಲ, ತುಂಬಾ ಜನರ ಹತ್ರ ಕೇಳಿದ್ದೆ. ಹಾ, ತುಂಬಾ ಸತಿ ಮಿಸ್ ಆಯ್ತು ಆಪರ್ಚುನಿಟಿ, ಹೇಳಿದ್ನಲ್ಲ ಲಾಸ್ಟ್ ಟೈಮ್. ಹೌದು, ನೀವು ಬಂದಿದ್ರಿಂದ ಸುಮಾರಿಷ್ಟು ಹೊಸ ಪ್ಲೇಸಸ್ ನಮ್ಮ ಆಸ್ಪಾಸ್ ಇದ್ರು ಕೂಡ ಹೋಗೋ ಆಪರ್ಚುನಿಟಿ ಸಿಕ್ತಿರ್ಲಿಲ್ಲ. ಸ್ನೇಹ ಕೀರ್ತಿ ಇನ್ ಕುತ್ಕೊಂಡು ಓ ಒಂದು ಬೊಬ್ಬೆ ಹಾಕಿದ್ರು ಮಧ್ಯದಲ್ಲಿ. ಅಂದ್ರೆ ನಾವು ಬೊಬ್ಬೆ ಹಾಕಿದ್ದಕ್ಕಾದ್ರೂ ಜೀಪ್ ಮೇಲೆ ಹತ್ತಲಿ ಅಂತ. ಅದ್ ನೀವು ನೋಡಿದ್ರಲ್ಲ ಅದ್ ಹೆಂಗ್ ಬಂದಿದೆ ಗೊತ್ತಿಲ್ಲ ಆಯ್ತಾ? ಜಗತ್ತಿನ ಯಾವುದೇ ಸ್ಟೇಬಲ್ ಗಿಂಬಲ್ ಗಿಂಬಲ್ ಏನೇ ಇಟ್ಕೊಂಡು ಬನ್ನಿ ನೀವು, ಗೋಪ್ರೋ ಗಿಪ್ರೋ ಏನೇ ಇಟ್ಕೊಂಡು ಅದು ಸ್ಟೇಬಿಲೈಸ್ ಆಗಲ್ಲ. ಅದರಲ್ಲಿ ಆಲ್ ಲೆವೆಲ್ಗೆ ಹಾರಿತ್ತು, ಒಂದ್ ಪಾಯಿಂಟ್ ಅಲ್ಲಂತೂ ಒಂದ್ 2 ಫೀಟ್ ಹಾರಿದ್ವಿ ನಾವು ಸೀಟಿಂದ. ಹಂಗಿತ್ತು ರೋಡ್ ಮಾತ್ರ. ಈಗ ಇಲ್ಲಿ ನೋಡಿ ಹೆಂಗಿದೆ ಫುಲ್, ಈಗ ಬಂಡೆಗಲ್ಲಿನ ಮಧ್ಯೆ ಮಧ್ಯೆ ಇಲ್ಲೊಂದು ದಾರಿ ಇದೆ. ವಾ, ಬನ್ನಿ ಆಯ್ತಾ ಈ ಪ್ಲೇಸಿಗೆ ಬನ್ನಿ, ತುಂಬ ಖುಷಿ ಪಡ್ತೀರ ನೀವು ಇಲ್ಲಿ ಬಂದರೆ. ಫ್ರೆಂಡ್ಸ್ ನೋಡಿ, ಈ ಸೌಂದರ್ಯನ ಮಾತಲ್ಲಿ ಬಣ್ಣಿಸೋಕ್ಕಾಗಲ್ಲ. ಈ ಥರ ಒಂದು ಪ್ರಕೃತಿಯ ಸೌಂದರ್ಯ ಭಾಳ ಅಪರೂಪಕ್ಕೆ ನೋಡೋಕ್ಕೆ ಸಿಗೋದು. ಈಗ ಇಷ್ಟು ನೀರು ಬೀಳ್ತಾ ಇದೆಯಲ್ಲ, ಇನ್ನೊಂದು ತಿಂಗಳ ಹಿಂದೆ ಬಂದದ್ದಿದ್ದರೆ ಧಾರಾಕಾರವಾಗಿ ನೀರು ಸುರಿತಿತ್ತು ಅಂತ ಹೇಳ್ತಿದ್ರು, ಅದು ಇನ್ನೂ ಚೆನ್ನಾಗಿರ್ತಿತ್ತು ಅಂತೇಳಿ. ಬಟ್ ಈಗಲೂ ಏನೂ ಕಡಿಮೆ ಇಲ್ಲ ಆಯ್ತಾ, ಅಷ್ಟು ಚೆನ್ನಾಗಿದೆ ವ್ಯೂವು. ಮತ್ತು ಇಲ್ಲಿ ನೋಡಿ ಕರೆಕ್ಟ್ ಸ್ಟ್ರೈಟ್ ಎಕ್ಸಾಕ್ಟ್ ಅಪೋಸಿಟ್ಟು ಒಂದು ಸಖತ್ತಾಗಿರೋ ವ್ಯೂ ಇದೆ. ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಆಯಿತಾ, ಈ ಕ್ಯಾಮ್ರಾದಲ್ಲೆಲ್ಲ ಒಂದು ಲೆವೆಲಿಗೆ ಕ್ಯಾಪ್ಚರ್ ಮಾಡ್ಬೋದು. ಏನಾದ್ರು ರಿಯಲ್ ಬ್ಯೂಟಿ ನೀವು ನೋಡ್ಬೇಕಾದ್ರೆ ರಿಯಲ್ ಕಣ್ಣಿಂದಲೇ ನೋಡಬೇಕು, ಆವಾಗಲೇ ಗೊತ್ತಾಗೋದು ನಮ್ಮ ಪ್ರಕೃತಿಯ ಸೌಂದರ್ಯ ಯಾವ ಲೆವೆಲಿಗಿದೆ ಅಂತ. ನೋಡಿ ಹೆಂಗಿದೆ ನೋಡಿ ಇದು. ಮತ್ತು ಇಲ್ಲೇ ಎಕ್ಸಾಕ್ಟು ಎದುರಿಗೆ ನೋಡಿ, ಇದು ಓಲ್ಡ್ ಟೆಂಪಲ್, ಇದು ಭೀಮೇಶ್ವರ ಟೆಂಪಲ್ ಅಂದರೆ ಇದೆ. ಇಲ್ಲೊಂದು ಲಿಂಗ ಇದೆ. ತುಂಬ ಜನ ಯಾವಾಗ ಇದು ಕಟ್ಟಿದ್ದು ಅಂತ ಕೇಳಿದರೆ ಅಷ್ಟು ದಾಖಲೆಗಳಿಲ್ಲ ಇದರದ್ದು. ಬಟ್ ಒಂದಂತೂ ಡೆಫಿನೆಟ್ ಹೌದು, ಈ ಕೆಲವರು ಹೇಳ್ತಾರೆ ಪಾಂಡವರು ವನವಾಸ ಟೈಮಲ್ಲಿ ಇಲ್ಲಿ ಬಂದು ಲಿಂಗನ ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಿದ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ ಹೊಯ್ಸಳರು ಕಟ್ಟಿಸಿದ್ದು, ಯಾಕಂದರೆ ಆ ಹೊಯ್ಸಳರ ಶೈಲಿಯಲ್ಲಿದೆ ಅಂದೇಳಿ. ಸೊ ನಂದಿ ಮೂರ್ತಿ ನೀವು ನೋಡ್ಬೋದು. ಬಟ್ ಒಂದೇ ಏನಂದರೆ ಸ್ವಲ್ಪ ಅವಸಾನದ ಅಂಚಿನಲ್ಲಿದೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರೋದು ನೀವು ನೋಡ್ಬೋದು. ಮೇಲೆಲ್ಲ ತುಂಬಾ ವರ್ಷ ಆಗಿದೆ ಅನ್ನೋದು ಡೆಫಿನೆಟ್ಲಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಆಶ್ಚರ್ಯದ ವಿಷಯ ನನಗನ್ಸಿದ್ದು, ನೀವು ನೋಡಿರ್ಬೋದು ನಾವು ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬಂದ್ವಿ, ಜೀಪಲ್ಲೂ ಹರಸಾಹಸ ಪಟ್ವಿ. ಅಂಥದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ಕಲ್ಲಿನ ಸ್ಟ್ರಕ್ಚರ್ಸ್ ಇದೆಯಲ್ಲ, ಇದೆಲ್ಲ ಒಂದೊಂದು ಪಿಲ್ಲರ್ ಇದೆಯಲ್ಲ, ಇದು ಸಿಂಗಲ್ ಸ್ಟೋನ್ ಇದೆ ನೀವು ನೋಡಿ ಆಯಿತಾ. ಇದೆಲ್ಲ ಕಮ್ಮಿ ಅಂದರೂ 1-1.5 ಟನ್ 2 ಟನ್ ಇರುತ್ತೆ ಒಂದೊಂದು ಕಲ್ಲು. ಸೊ ಆ ಟೆರೈನಲ್ಲಿ ಆ ಕಾಡಲ್ಲಿ ಅಂಥ ಜನನಿಬಿಡ ಪ್ರದೇಶದಲ್ಲಿ ಹೆಂಗೆ ಹೊತ್ಕೊಂಡು ಬಂದಿರ್ಬೋದು? ಹೊತ್ಕೊಂಡು ಬಂದಿರೋದಲ್ಲೇ ಅದ್ರ ಮೇಲೆ ನೋಡಿ ಕೆತ್ತನೆ ಬೇರೆ ಇದೆ ಈಗ ನೀವು ನೋಡ್ಬೋದು ಇಲ್ಲಿ ಅಲ್ವಾ. ನಮಗಂತೂ ಒಂದಂತೂ ಪ್ರೂವ್ ಆಗುತ್ತೆ, ನಮ್ಮ ಎನ್ಸೆಸ್ಟರ್ಸ್ ಇದಾರಲ್ಲ ಟೆಕ್ನಾಲಜಿಯಲ್ಲಿ ನಮಗಿಂತ ಎಷ್ಟೋ ಪಾಲು ಮುಂದಿದ್ರು ಅನ್ನೋದು ಡೆಫಿನೆಟ್. ನೀವು ಹಳೆಬೀಡಿಗೆ ಹೊಯ್ಸಳರದ್ದು ಈ ಟೆಂಪಲ್ ಇದೆಯಲ್ಲ ಚೆನ್ನಕೇಶವ ಟೆಂಪಲ್ಲು, ಅದು ಹಾಗೆ ಯಾವ ಲೆವೆಲಿಗೆಲ್ಲ ಕೆತ್ತನೆ ಇದೆ ಅಂದರೆ ಅದರಲ್ಲಿ
ಮೈ ಗಾಡ್ ಮಾತಲ್ಲೆಲ್ಲ ಬಣ್ಣಿಸೋಕ್ಕಾಗಲ್ಲ ಇದು. ಮತ್ತು ಇನ್ನೊಂದು ನನಗೆ ಸ್ವಲ್ಪ ವಿಶೇಷ ಅನಿಸಿದ್ದಂದರೆ, ನಾರ್ಮಲಿ ಈಗ ಈ ನಂದಿ ಎಲ್ಲಿರುತ್ತಲ್ಲ ಅದರ ಎಕ್ಸಾಕ್ಟ್ ಫ್ರಂಟಲ್ಲಿ ಲಿಂಗ ಇರುತ್ತೆ, ಬಟ್ ಈಗ ಇಲ್ಲಿ ನೋಡಿ ನಂದಿ ಓಲ್ ಇದೆ, ಆಯಿತಾ, ಓಲ್ ತೋರ್ತಿದೆಯಲ್ಲ, ಇದು ನಂದಿ. ಸೊ ನಂದಿ ಎದುರುಗಡೆ ಒಂದು ಸಣ್ಣ ಒಂದು ಗೋಪುರ ಥರ ಇದೆ, ಬಟ್ ಲಿಂಗ ಅನ್ನೋದು ಓಲ್ ಇದೆ ನೋಡಿ ಈ ಸೈಡಲ್ಲಿದೆ. ಸದ್ಯಕ್ಕೆ ಬೀಗ ಹಾಕಿದ್ದಾರೆ, ಬಟ್ ಒಳಗಡೆ ಏನೋ ಸ್ವಲ್ಪ ತೋರ್ತಿರ್ಬೋದು ನಿಮಗೆ ಲಿಂಗ. ಇಲ್ಲಿ ನೋಡಿ ಇದು ಒಳಗಡೆ ಇದೆ ಈಗ ಶಿವಲಿಂಗ. ಸಾಧ್ಯ ಆದರೆ ಬನ್ನಿ ಫ್ರೆಂಡ್ಸ್, ಇಲ್ಲ ಆಯ್ತಾ, ಬಂದು ಕಣ್ಣಾರೆ ನೋಡಿ ಆನಂದ ಪಡಿ. ವಿಡಿಯೋದಲ್ಲಿ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಮಗೆ, ಅಂದರೆ ಎಲ್ಲದನ್ನು ತೋರ್ಸೋಕ್ಕಾಗಲ್ಲ. ಲೈವಾಗಿ ಬಂದರೆ ಎಲ್ಲದನ್ನು ಕಣ್ಣಾರೆ ನೋಡ್ಕೊಂಡು ಹೋಗ್ಬೋದು. ಅಂತೂ ವಂಡರ್ಫುಲ್ ಪ್ಲೇಸ್ ಇದು, ಖಂಡಿತ ಒಮ್ಮೆ ಬರಲೇಬೇಕು. ಈ ಜಲಪಾತದ ಸದ್ಯಕ್ಕೆ ನಾವು ಮಾತಾಡಿದ್ದು ಕೇಳ್ತಾ ಇದೆಯೋ ಇಲ್ವೋ ಏನೂ ಗೊತ್ತಿಲ್ಲ, ಇಷ್ಟು ಕಡಿಮೆ ನೀರು ಬೀಳ್ತಾ ಇದೆ. ಆ್ಯಕ್ಚುಲಿ ಇನ್ನು ಮಳೆಗಾಲದಲ್ಲೆಲ್ಲ ಬಂದಿದ್ದರೆ ನಾವು ಮಾತಾಡಿದ್ದು ಚಾನ್ಸೇ ಇಲ್ಲ ನಿಮ್ಗೆ ಕೇಳುತ್ತೆ. ವಾಯ್ಸ್ ಓವರ್ ಕೊಡಬೇಕಿತ್ತು ವಿಡಿಯೋಗೆ ಅಲ್ವಾ? ಹೇಗೆ ಅನಿಸ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲರೂ? ಒಂದಂತೂ ಡೆಫಿನೆಟ್ ಹೌದು, ಅಮ್ಮಗವ್ರು ನನಗೆ ತುಂಬ ಹಿಂದೆ ಹೇಳಿದರು ಭೀಮೇಶ್ವರ ಅಂತ ಒಂದು ಪ್ಲೇಸ್ ಇದೆ ಹೋಗಬೇಕು ಅಂತ. ಆಮೇಲೆ ನೆಟ್ಟಲ್ಲಿ ನೋಡಿದಾಗಲೂ ನನಗೆ ಹೋಗ್ಬೇಕು ಅನಿಸಿತ್ತು, ಯಾಕಂದರೆ ಅಷ್ಟು ಚೆನ್ನಾಗಿರೋ ಫೋಟೋಸ್ ಎಲ್ಲ ನೋಡಿದ್ದೆ ನಾನು. ಬಟ್ ಇಲ್ಲಿ ಬಂದ ನಂತರ ನಿಜಕ್ಕೂ ಖುಷಿ ಆಗ್ತಾಯಿದೆ, ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲಾದರೂ ಮಿಸ್ ಮಾಡ್ಕೊಂಡಿದ್ರೆ ನಾವು ರಿಪೆಂಟ್ ಮಾಡ್ತಿದ್ವಿ ಈ ಪ್ಲೇಸನ್ನು ಅಲ್ವಾ ಅಮ್ಮಕ್ಕ? ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು. ಮಳೆಗಾಲದಲ್ಲಿ ಬನ್ನಿ ಅಂತ ಹೇಳಿದ್ರಿ, ಸಜೆಸ್ಟ್ ಮಾಡಿದ್ರಿ. ಹೌದು, ಮಳೆಗಾಲ ಅಂದರೆ ಮಳೆ ಬಿಡುತ್ತಲ್ಲ ಸಾಧಾರಣ ಒಂದು ಆಗಸ್ಟ್ ಸೆಪ್ಟೆಂಬರ್, ಆ ಟೈಮಲ್ಲಿ ಬಂದರೆ ವಂಡರ್ಫುಲ್ ವ್ಯೂ ಸಿಗುತ್ತೆ. ಬಟ್ ಲೀಚಸ್ಸು ಇದೆಯಂತೆ. ಸೊ ಅದರದ್ದೊಂದು ಕೇರ್ ಮಾಡಿದರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಆಯಿತಾ. ಆರಾಮಾಗಿ ನೀವು ಟ್ರೆಕ್ಕಿಂಗ್ ಮಾಡೋದಿದ್ರೆ ಟ್ರೆಕ್ಕಿಂಗ್ ಮಾಡ್ಬೋದು, ಇಲ್ಲ ನೀವು ಆಫ್ ರೋಡಿಂಗ್ ಹೋಗ್ತೀರ ಅಂತಿದ್ರೆ ಬೈಕ್ ಎಲ್ಲ ನೀವು ತಂದರೆ ಅಂತೂ ಹಬ್ಬ ಎಕ್ಸ್ಪೀರಿಯನ್ಸ್ ನನ್ನ ಕೈಯಲ್ಲಿ ಹೇಳೋಕ್ಕೆ ಆಗಲ್ಲ. ರೋಡು ಹಂಗೆ ಇತ್ತು ಬರಬೇಕಾದ್ರೆ. ವಂಡರ್ಫುಲ್ ಪ್ಲೇಸು, ಬನ್ನಿ ಇಲ್ಲಿ ಬಂದು ನಿಮ್ಮ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡಿ ಬಂದ ನಂತರ, ಆಯಿತಾ? ಸೊ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ಬಲ್ದಿರಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾವು ಇಂಥದ್ದೇ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಜೊತೆ ಮೀಟ್ ಆಗ್ತೀವಿ ನಾವು. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಸೀ ಯು.